ಅಂತ ಅಂದ್ಬಿಟ್ಟು ಹಲಗೂರು ಅವರು ನಾವು ಈ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಈಗಾಗಲೇ ಇರತಕ್ಕಂಥ ಪ್ರೌಢಶಾಲಾ ವಿಭಾಗದಲ್ಲಿ ಸುಮಾರು 21 ಕಂಪ್ಯೂಟರ್ಗಳನ್ನು ರಾತ್ರಿ ದುಷ್ಕರ್ಮಿಗಳು ನುಗ್ಗಿ ಬಾಗಿಲನ್ನು ಹೊಡೆದು ಅದರಲ್ಲಿರ್ತಕ್ಕಂಥ ಎಲ್ಲ ಕಂಪ್ಯೂಟರ್ ಎಲ್ಲ ಬಿಡಿ ಭಾಗಗಳು ಸೇರ್ತಾ ಎಲ್ಲವನ್ನು ಹೊತ್ಕೊಂಡು ಹೋಗಿದ್ದಾರೆ. ಈ ರೀತಿ ಎಲ್ಲ ಶಾಲೆಗಳು ನಡೀತಾ ಇದೆ ಅಂತೆ. ಇದರಿಂದ ಈಗಾಗಲೇ ಈ ಒಂದು ಆವರಣಕ್ಕೆ DYSP ಮೇಡಮ್ ಪೃಥ್ವಿಯವರು, ಅದೇ ರೀತಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಶಿವಮಲ್ಲಯ್ಯನವರು, ಹಾಗೆ SI ಸಾಹೇಬರಾದಂಥ ಪುರುಷರು ಕೂಡ ಆಗಮಿಸಿ ಪರಿಶೀಲನೆ ಮಾಡಿ ಶ್ವಾನದಳನ ಕೂಡ ಬಂದಿತ್ತು. ಆ ಶ್ವಾನದಳದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲವನ್ನು ನೋಡಿ ಬೀಗವನ್ನು ಹೊಡೆದು ಎತ್ಕೋಗಿರುವಾಗ ಇದೇ ರೀತಿ ಎಲ್ಲ ಕಡೆ ನಡೀತಾರಿಂದ ಸರ್ಕಾರ ಮತ್ತು ಕಾನೂನು ಪೊಲೀಸ್ ಇಲಾಖೆ ಸೂಕ್ತ ಕ್ರಮವನ್ನು ತಗೋಬೇಕು. ಇಂಥ ಘಟನೆಗಳು ನಡೀಬಾರ್ದು. ಈಗಾಗಲೇ ಪುನಃ ಇನ್ನೊಂದು ಅಲಗೂರಿನಲ್ಲೇ ಕರಿಬೀದಿನಲ್ಲಿ ಕಳ್ಳತನ ಆಗಿದೆ ಮನೆಯಲ್ಲಿ. ಅದಕ್ಕೋಸ್ಕರ ಮೇಲಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ರಾತ್ರಿ ಪಾಳ್ಯವನ್ನು ಹೆಚ್ಚಿಸಿ ರಾತ್ರಿ ಪಾಳ್ಯದಲ್ಲಿ ಪೊಲೀಸ್ ಇಲಾಖೆಯವರು ಹೆಚ್ಚಿನ ಕ್ರಮವನ್ನು ತಗೋಕೆ ತಾವು ಅವನಿಗೆ ಅವಕಾಶ ಕೊಡಬೇಕು ಅಂತ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಮಾಡ್ತೇನೆ. ಓಕೆನಾ? ನಾನು ಪುಟ್ಟಸ್ವಾಮಿ NM ಅಂತ, ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಭಾರಿ ಉಪ ಪ್ರಾಂಶುಪಾಲರು. ಕಳೆದ 6 ತಿಂಗಳಿಂದ ಲಾಕ್ಡೌನ್ ಇದ್ರೂ ಸಹ ಶಾಲೆಯಲ್ಲಿ ಯಾವುದೇ ರೀತಿ ಕಳವು ಆಗಿರಲಿಲ್ಲ. ಈಗ ಕಳೆದ SLC ಎಕ್ಸಾಮ್ನಲ್ಲಿ ನಾವು DVR ಮತ್ತು SNDP ವಿಭಾಗದಲ್ಲಿ ತಾಲೂಕು ಇಲಾಖೆಗೆ ತಲುಪಿಸಿದ್ವಿ. ಅದರಿಂದ ಕ್ಯಾಮ್ರಾ ಸಹ ವರ್ಕ್ ಮಾಡ್ತಿರಲಿಲ್ಲ. ನಿನ್ನೆ ಸಾಯಂಕಾಲ ನಾವೆಲ್ಲರೂ ಸಹ ನಮ್ಮ ಕರ್ತವ್ಯನ ಮುಗಿಸಿ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲಿಸ್ಕೊಂಡು ಗೇಟ್ಗೆ ಲಾಕನ ಮಾಡಿಕೊಂಡು ಹೋಗಿದ್ವಿ. ಬೆಳಗ್ಗೆ ಬಂದು ನಾನು ಬರ್ತಾ ಇರಬೇಕಾದ್ರೆ 9:30 ನಮ್ಮ ಕನ್ನಡ ವಿಭಾಗದ ಗಣಿತ ವಿಭಾಗದ ಉಪನ್ಯಾಸಕರಾದ ಕೃಷ್ಣೇಗೌಡರು ಕಾಲೇಜು ವಿಭಾಗದಲ್ಲಿ ಕಂಪ್ಯೂಟರ್ ಕಳವಾಗಿದೆ ಅಂತ ನನಗೆ ಫೋನ್ ಮಾಡಿ ತಿಳಿಸಿದರು. ನಾನು ತಕ್ಷಣ ಬಂದು ನೋಡಿದಾಗ ನಮ್ಮ ಕಂಪ್ಯೂಟರ್ ಕೊಡಡಿಯು ಬಾಗಿಲು ಸಹ ಒಳಗಡೆ ಇತ್ತು. ಅದರ ಜೊತೆಗೆ STMCರು ಅಧ್ಯಕ್ಷರು ಸಹ ಆಗಿ ಬಂದಿದ್ದರು. ಆಗ ನಾವು ಮತ್ತು ಕೃಷ್ಣೇಗೌಡರು STMC ಅಧ್ಯಕ್ಷರು ಹೋಗಿ ನೋಡಿದಾಗ ಕಂಪ್ಯೂಟರ್ ಕೊಠಡಿ ಎಲ್ಲ ಬೀಗಗಳು ಲಾಕ್ ಎಲ್ಲನ್ನ ತೆಗೆದುಹಾಕಿದರು. ನಂತರ ಒಳಗಡೆ ಇರುವಂಥ ಎಲ್ಲ ಕಂಪ್ಯೂಟರ್ಗಳು ಬಿಡಿ ಭಾಗಗಳು ಎಲ್ಲವೂ ಸಹ ಕಳವಾಗಿದ್ದು. ನಂತರ ನಾವು ಅಧ್ಯಕ್ಷರ ಜೊತೆಯಲ್ಲಿ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ವಿ. ಇಲ್ಲಿ ರಾತ್ರಿ ವಿಭಾಗದಲ್ಲಿ ವಾಚ್ಮನ್ ಇಲ್ಲದೆ ಇರೋದರಿಂದ ಮತ್ತು ಭದ್ರತಾ ವ್ಯವಸ್ಥೆ ಕೊರತೆ ಇರೋದರಿಂದ ಕಳ್ಳಕಾಕರು ಜಾಸ್ತಿ ಇದ್ದಾರೆ. ಮತ್ತು ಸಾಯಂಕಾಲ ಆದ ನಂತರ ಗೇಟನ್ನು ಒಡೆದು ನಮ್ಮ ಗ್ರೌಂಡ್ಗೆ ಬಂದು ಅಶ್ಲೀಲ ಚಟುವಟಿಕೆಗಳನ್ನು ಮಾಡೋದು, ಮದ್ಯಪಾನವನ್ನು ಮಾಡೋದು, ಈ ರೀತಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ. ಈಗಾಗಲೇ ನಾವು ಪೊಲೀಸ್ ವಿಭಾಗಕ್ಕೆ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದು ನಮಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತ ನಾನು ಉಪ ಪ್ರಿನ್ಸಿಪಲ್ರಾಗಿ ಮನವಿಯನ್ನು ಮಾಡ್ತೇನೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.